ನಮಸ್ಕಾರ ಸ್ನೇಹಿತರೆ, ನಾನಿವತ್ತು ನಿಮ್ಮನ್ನ ಸಾಂಸ್ಕೃತಿಕ ನಗರ ಮೈಸೂರಿಗೆ ಕರ್ಕೊಂಡು ಬಂದಿದ್ದೇನೆ. ನಿಮಗೆಲ್ಲ ಗೊತ್ತಿರ್ಬೋದು ವೀಕ್ಷಕರೇ, ಮೈಸೂರು ದಸರಾವನ್ನ ಈ ಬಾರಿ ನಮ್ಮ ಭಾರತ ದೇಶದ ಪ್ರಪ್ರಥಮ ಪ್ರಜೆಯಾದಂತಹ ರಾಷ್ಟ್ರಪತಿ ಶ್ರೀಮತಿ ದ್ರೌಪದಿ ಅವರು ಉದ್ಘಾಟನೆ ಮಾಡ್ತಾ ಇದ್ದಾರೆ. ಸೊ ಈ ಒಂದು ಮೈಸೂರು ದಸರಾವನ್ನ ಈ ಬಾರಿ ಅತಿ ವಿಜೃಂಭಣೆಯಿಂದ ಮಾಡಲು ಕೇಂದ್ರ ಸರ್ಕಾರದ ಒಂದಷ್ಟು ಸಹಯೋಗ ಇರ್ಬೋದು ಮತ್ತೆ ನಮ್ಮ ರಾಜ್ಯ ಸರ್ಕಾರದ ಸಹಯೋಗದಲ್ಲಿ ಈ ಒಂದು ಮೈಸೂರು ದಸರಾವನ್ನ ಅತಿ ವಿಜೃಂಭಣೆಯನ್ನ ಮಾಡಲು ನಿರ್ಧಾರ ಮಾಡಿದ್ದಾರೆ. ಅದೇ ರೀತಿ ಮೈಸೂರು ದಸರಾವನ್ನ ಮಾಡಬೇಕಾದ್ರೆ ಹಲವಾರು ರೀತಿಯ ತಾಲೀಮುಗಳನ್ನು ನಡೆಸ್ತಾರೆ. ಅದರಲ್ಲಿ ಜಂಬೂ ಸವಾರಿ ಮಾಡುವಂಥ ಆನೆಗಳು, ಆನೆ ಏನಿರುತ್ತೆ ಅದರ ಜೊತೆಗೆ ಏನು ಆನೆಗಳಿರುತ್ತೆ ಅದನ್ನು ಮೈಸೂರು ನಗರದಲ್ಲಿ ಕರ್ಕೊಂಡು ಹೋಗ್ತಾರೆ. ಅಂದರೆ ವಾಕಿಂಗ್ ಅಂತೆಲ್ಲ ಅದನ್ನು ತಾಲೀಮು ಅಂತ ಹೇಳ್ತಾರೆ. ಸೊ ಅದನ್ನು ಕೂಡ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತೋರಿಸ್ತೀನಿ. ಸೊ ನಾನು ಹೋದಂಥದ್ದು ಶನಿವಾರ ಹೋಗಿದ್ದೆ. ಸೊ ಶನಿವಾರ ಬಂದುಬಿಟ್ಟು ಸೊ 5:30 ಮೈಸೂರು ಅರಮನೆಯ ಮುಂಭಾಗ ಅಂದರೆ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನ ಏನಿದೆ, ಸೊ ಆ ಒಂದು ದೇವಸ್ಥಾನದ ಬಳಿ ಇರುವಂಥ ಜಯರಾಮ ಮತ್ತು ಬಲರಾಮ ಅಂತ ಗೇಟ್ ಏನಿದೆ, ಸೊ ಅದರಲ್ಲಿ ಜಯರಾಮ ಅನ್ನೋ ಗೇಟಲ್ಲಿ ಆನೆಗಳು ಬರುತ್ತೆ. ಸೊ ಅದನ್ನು ಆನೆಗಳನ್ನು ನೋಡಲು ಹಲವಾರು ಮೈಸೂರಿನ ನಾಗರಿಕರು ಇರ್ಬೋದು ಮತ್ತು ಪ್ರವಾಸಿಗರು ಕೂಡ ಇರ್ಬೋದು ಬಂದು ಸೇರಿದರು. ಸೊ ಆ ಒಂದು ಸ್ಥಳದಲ್ಲಿ ನೀವು ನೋಡ್ತಾ ಇರ್ಬೋದು ಆನೆಗಳು, ಅಂದರೆ ಟೋಟಲ್ ಆಗಿ ಒಂದು 13 ಆನೆಗಳಿದೆ. ಸೊ ಈ ಒಂದು 13 ಆನೆಗಳನ್ನು ಮೈಸೂರು ನಗರದಾದ್ಯಂತ ಒಂದಷ್ಟು ಪರ್ಟಿಕ್ಯುಲರ್ ವೇ ಇರುತ್ತೆ, ಅಂದರೆ ಒಂದು ದಾರಿ ಇರುತ್ತೆ. ಸೊ ಆ ಒಂದು ಈಗ ಪಾತಲ್ಲಿ ಕರ್ಕೊಂಡು ಹೋಗಿ ಪುನಃ ಅಗೇನ್ ಅವರು ಅರಮನೆ ಆವರಣಕ್ಕೆ ಕರ್ಕೊಂಡು ಬಂದು ಬಿಡ್ತಾರೆ. ನೀವಿಲ್ಲಿ ನೋಡ್ತಾ ಇರ್ಬೋದು ವೀಕ್ಷಕರೇ, ಹಲವಾರು ಆನೆಗಳನ್ನು ಈ ಒಂದು ತಾಲೀಮನ್ನು ಮಾಡೋಕ್ಕೆ ಮೈಸೂರು ನಗರದ ಪ್ರಮುಖ ಬೀದಿಗಳಲ್ಲಿ ಕರ್ಕೊಂಡು ಹೋಗ್ತಾರೆ. ಯಾಕಂದರೆ ಅದಕ್ಕೆ ಒಂದು ಸೇಫ್ ಜೋನ್ ಮತ್ತು ಅಂದರೆ ಗೊತ್ತಿರುವಂಥ ಹಾದಿನಲ್ಲಿ ನಾನು ಸಾಕ್ತಾ ಇದ್ದೀವಿ ಅನ್ನೋ ಒಂದು ಫೀಲು ಆನೆಗಳಿಗೆ ಬರಬೇಕು ಅನ್ನೋದು ಅದರ ಉದ್ದೇಶ. ಹಾಗೆ ವೀಕ್ಷಕರೇ, ನಾನು ಈ ಬಾರಿ ಹೆಚ್ಚಾಗಿ ನಾನು ಮಾಹಿತಿಗಳನ್ನ ತಿಳಿಸೋಕ್ಕೆ ಹೋಗೋದಿಲ್ಲ. ಯಾಕಂದರೆ ನಾನು ಹೋಗಿದ್ದಂಥ ಉದ್ದೇಶ ಏನಪ್ಪ ಅಂತಂದರೆ ಆನೆಗಳನ್ನು ಏನು ತಾಲೀಮು ನಡೆಸ್ತಾರೆ ಅದನ್ನು ಒಂದು ವಿಡಿಯೋ ಫುಟೇಜ್ ತೆಗಿಬೇಕಾಯಿತು. ಮತ್ತು ಮೈಸೂರು ನಗರದಲ್ಲಿ ದಸರಾ ಮಹೋತ್ಸವದ ಅಂಗವಾಗಿ ನೀಡಿರ್ತಕ್ಕಂಥ ದೀಪಾಲಂಕಾರದ ವಿಡಿಯೋ ಚಿತ್ರೀಕರಣವನ್ನು ಮಾಡಲು ನಾನು ಹೋಗಿದ್ದೆ. ಅನ್ಫಾರ್ಚುನೇಟ್ಲಿ ನಾನು ಹೋದಂಥ ದಿನ ಬಂದುಬಿಟ್ಟು 24th. ಸೊ ದೀಪಾಲಂಕಾರ ಶುರುವಾಗೋದು ಬಂದುಬಿಟ್ಟು 26th. ಸೊ ಹಾಗಾಗಿ 2 ಗ್ಯಾಪ್ ಇತ್ತು. ಸೊ ಹಾಗಾಗಿ ಹಲವಾರು ಸ್ಥಳಗಳಲ್ಲಿ ಟೆಸ್ಟ್ ಮಾಡ್ತಾಯಿದ್ರು, ಅಂದರೆ ದೀಪಾಲಂಕಾರವನ್ನು ಯಾವ ರೀತಿ ಕಾಣಿಸುತ್ತೆ, ಅಂದರೆ ಏನಾದರೂ ಇನ್ ಕೇಸ್ ಮೈನರ್ ಫಾಲ್ಟ್ಸ್ ಇದ್ದರೆ ಅದನ್ನು ಅಲ್ಲೇ ರೆಡಿ ಮಾಡುವಂಥದ್ದು. ಸೊ ಅದನ್ನು ಟೆಸ್ಟ್ ಕಂಡೀಷನಲ್ಲಿ ಮಾಡ್ತಾಯಿದ್ರು. ಸೊ ಹಾಗಾಗಿ ಮೈಸೂರು ನಗರದಾದ್ಯಂತ ನಾನು ಹೋದಂಥ ಜಾಗದಲ್ಲಿ ಎಲ್ಲ ಕಡೆಯೂ ಲೈಟ್ ಹಾಕಿರಲಿಲ್ಲ, ಬಟ್ ಹೆರಿಟೇಜ್ ಬಿಲ್ಡಿಂಗ್ ಅಂತ ಏನಿದೆ ಸೊ ಅಲ್ಲಿ ಲೈಟಿಂಗ್ಸ್ ವ್ಯವಸ್ಥೆಯನ್ನು ಮಾಡಿದರು. ಸೊ ಅದನ್ನು ನಾನು ಸ್ವಲ್ಪ ಕ್ಯಾಪ್ಚರ್ ಮಾಡಿದ್ದೀವಿ. ಸೊ ಇನ್ನು ಮುಂದಿನ ದಿನಗಳಲ್ಲಿ ಅಂದರೆ ನಾನು ಆ್ಯಕ್ಚುಲಿ ಮುಂದೆ ಅಂದರೆ ಶನಿವಾರ ಭಾನುವಾರ ಮಾತ್ರ ನನಗೆ ರಜಾ ಸಿಗೋದು, ಹಾಗಾಗಿ ಆ ಒಂದು ದಿನಗಳಲ್ಲಿ ಮಾತ್ರ ನಾನು ಹೋಗಿ ಈ ಒಂದು ಲೈಟಿಂಗ್ಸ್ನ ಸೆರೆ ಮಾಡಬೇಕಾಗುತ್ತೆ, ಅಂದರೆ ಸೆರೆ ಹಿಡಿಯಬೇಕಾಗುತ್ತೆ ವೀಡಿಯೋ ಚಿತ್ರೀಕರಣವನ್ನು. ಸೊ ಹಾಗಾಗಿ ದಯವಿಟ್ಟು ಕ್ಷಮಿಸಬೇಕು, ಯಾಕಂದರೆ ಈಗ ಆಲ್ರೆಡಿ 26th ವೀಡಿಯೋ ಅಂದರೆ ಲೈಟಿಂಗ್ಸ್ ಏನಿದೆ ಅದು ಶುರುವಾಗಿರುತ್ತೆ. ಸೊ ಹಾಗಾಗಿ ನಾನು ಇಮಿಡಿಯೇಟಾಗಿ ನಾನು ನಿಮಗೆ ಆ ಒಂದು ವೀಡಿಯೋನ ಕೊಡಲಿಕ್ಕೆ ಆಗೋದಿಲ್ಲ, ಯಾಕಂದರೆ ನನಗೂ ಕೂಡ ನನ್ನದೇ ಆದಂಥ ಕೆಲಸಗಳಿರುತ್ತೆ. ಸೊ ಶನಿವಾರ ಭಾನುವಾರ ಏನು ವೀಕೆಂಡ್ ಇರುತ್ತೆ, ಸೊ ಆ ಒಂದು ವೀಕೆಂಡಲ್ಲಿ ನಾನು ಈ ಒಂದು ಸ್ಥಳಗಳಿಗೆ ಹೋಗಿ ವಿಡಿಯೋ ಚಿತ್ರೀಕರಣವನ್ನು ಮಾಡ್ತೀನಿ. ನಿಮಗೆಲ್ಲ ಗೊತ್ತಿರ್ಬೋದು ವೀಕ್ಷಕರೇ, ನಾನು ಈ ಬಾರಿ ಆನೆಗಳ ವಿಡಿಯೋ ಚಿತ್ರೀಕರಣದ ನಂತರ ಸೊ ಬಿಫೋರ್ ಲೈಟಿಂಗ್ಸ್ ಒಂದಷ್ಟು ಏರಿಯಾಗಳಲ್ಲಿ ಯಾವ ಥರ ಇರುತ್ತೆ ಅನ್ನೋದನ್ನು ನಾನು ಇಲ್ಲಿ ಚಿತ್ರೀಕರಣ ಮಾಡಿದ್ದೀನಿ. ಅದು ನಮ್ಮ ಅರಸು ರೋಡ್ ಇರ್ಬೋದು, ಸಯಾಜಿರೋ ರೋಡ್ ಇರ್ಬೋದು, 100 ರೋಡಲ್ಲಿ ನಾನು ಹೋದಾಗ ಲೈಟಿಂಗ್ಸ್ ಹಾಕಿದರು. ಸೊ ಅಲ್ಲಿ ಒಂದು ಕಡೆ ನನಗೆ ಖುಷಿಯಾಯಿತು. ಅದನ್ನು ಬಿಟ್ಟರೆ ಇನ್ನು ಮೈಸೂರು ನಗರದಲ್ಲಿ ಅಂದರೆ ನಾವು ಬೆಂಗಳೂರಿಂದ ಬರಬೇಕಾದ್ರೆ ಸೊ ಕೊಲಂಬಿಯಾ ಹಾಸ್ಪಿಟಲ್ ಸರ್ಕಲ್ ಏನಿದೆ ಅಂದರೆ ರಿಂಗ್ ರೋಡ್ ಏನಿದೆ, ಸೊ ಅಲ್ಲಿಂದ ಶುರುವಾಗಿ ಟಿಲ್ ಫೌಂಟೇನ್ ಸರ್ಕಲ್ ಮತ್ತು ಅಂಬೇಡ್ಕರ್ ಸರ್ಕಲ್, ಸೊ ಅಲ್ಲಿವರೆಗೂ ಕೂಡ ಅವರು ಲೈಟಿಂಗ್ಸ್ನ ಹಾಕಿದರು. ಸೊ ನಾನು ಆ್ಯಕ್ಚುಲಿ ನಾನು ಹೋಗಬೇಕಾದ್ರೆ ನಾನದು ಅಂದಷ್ಟು ಇದನ್ನು ನಾನು ಕ್ಯಾಪ್ಚರ್ ಮಾಡೋದು ಬೇಡ, ಸೊ ಎಂಟೈರ್ ವಿಡಿಯೋ ಚಿತ್ರೀಕರಣ ಮಾಡೋಣ ಲೈಟಿಂಗ್ಸ್ನ ಅಂತ ಹೇಳಿಕೊಂಡು. ಸೊ ಹಾಗಾಗಿ ಅದನ್ನು ನಾನು ಮಾಡಿಲ್ಲ. ಸೊ ಈಗ ಸದ್ಯಕ್ಕೆ ಆನೆಗಳ ಏನು ಒಂದು ತಾಲೀಮಿದೆ ಅಂದರೆ ವಾಕಿಂಗ್ ಮಾಡ್ಕೊಂಡು ಹೋಗುವಂಥ ತಾಲೀಮಿದೆ ಇದೆ, ಸೊ ಅದರ ಒಂದು ಚಿತ್ರೀಕರಣವನ್ನು ಮಾಡಿದ್ದೀನಿ. ಅದಲ್ಲದೇ ದಸರಾಗಿನ್ನ ಮುನ್ನ ದಿನಗಳಲ್ಲಿ ಮೈಸೂರು ನಗರ ಯಾವ ರೀತಿ ಇರುತ್ತೆ ಅನ್ನೋದನ್ನು ನಾನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇನ್ ಕೇಸ್ ಏನಾದರೂ ಈ ಒಂದು ವಿಡಿಯೋದಲ್ಲಿ ನಾನು ಲೈಟಿಂಗ್ಸ್ದು ವಿಡಿಯೋ ಚಿತ್ರೀಕರಣ ಹಾಕಿಲ್ಲ ಅಂತಂದ್ಬಿಟ್ಟು ನಿಮ್ಗೆ ಏನಾದರೂ ಬೇಜಾರಾದರೆ, ಖಂಡಿತ ನಾನು ಮುಂಬರುವ ದಿನಗಳಲ್ಲಿ ಮೈಸೂರು ನಗರದಲ್ಲಿ ಇರುವಂಥ ದೀಪಾಲಂಕಾರದ ವಿಡಿಯೋ ಚಿತ್ರೀಕರಣವನ್ನು ನಿಮಗಾಗಿ ನಾನು ಖಂಡಿತ ನಾನು ಮಾಡಿ ಹಾಕ್ತೀನಿ. ಅದರ ಜೊತೆಗೆ
ಈ ಬಾರಿ ದಸರಾಗ ಕೂಡ ನಾನು ಹೋಗ್ತಾ ಇದ್ದೀನಿ. ಸೊ ಹಾಗಾಗಿ ದಸರಾದ ಹಲವಾರು ಚಿತ್ರೀಕರಣಗಳನ್ನು ಮಾಡಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ನಿಮಗೋಸ್ಕರ ನಾನು ಖಂಡಿತ ಒಂದು ವಿಡಿಯೋಗಳನ್ನು ಮುಂದಿನ ದಿನಗಳಲ್ಲಿ ಹಾಕ್ತೀನಿ. ಈಗ ಸದ್ಯಕ್ಕೆ ವೀಕ್ಷಕರೇ, ನೀವೆಲ್ಲ ನೋಡಿದ್ರಲ್ವಾ ಆನೆಗಳನ್ನು ಯಾವ ರೀತಿ ತಾಲೀಮ್ ಮಾಡ್ತಾ ಇದ್ದಾರೆ ಕೆ ಆರ್ ಸರ್ಕಲಲ್ಲಿ. ಸದ್ಯಕ್ಕೆ ಈಗ ಕೆ ಆರ್ ಸರ್ಕಲ್ ಫುಟೇಜ್ ಬರ್ತಾ ಇದೆ. ಸೊ ಹಾಗಾಗಿ ಕೆ ಆರ್ ಸರ್ಕಲಿಂದ ಅದು ಮುಂದೆ ಸಯಾಜಿರಾವ್ ರೋಡ್ ಮುಖಾಂತರ ಹೋಗಿ ಒಂದಷ್ಟು ಸ್ಥಳಗಳಲ್ಲಿ ಹೋಗಿ ಪುನಃ ಅದೇ ರೋಡಲ್ಲಿ ಸಯಾಜಿರಾವ್ ರೋಡಲ್ಲೇ ಬರುತ್ತೆ. ಸೊ ಹೀಗೆ ನಾನು ಈ ಒಂದು ವಿಡಿಯೋ ಚಿತ್ರೀಕರಣವನ್ನು ಮಾಡಬೇಕಾದ್ರೆ ನನಗೆ ಸಾಥ್ ಕೊಟ್ಟಂಥವರು ನನ್ನ ಸ್ನೇಹಿತರಾದಂಥ ವಾಸುದೇವ್ ಅವರು. ಸೊ ವಾಸುದೇವ್ ಅವರು ಮೂಲತಃ ಮೈಸೂರಿನವರು. ಸೊ ಮೈಸೂರು ಬಗ್ಗೆ ತಿಳ್ಕೊಂಡಿರೋರು. ಸೊ ಅವರ ಒಂದು ಮಾರ್ಗದರ್ಶನದಲ್ಲಿ ಈ ಒಂದು ವಿಡಿಯೋ ಚಿತ್ರೀಕರಣವನ್ನು ಮಾಡಿದ್ವಿ. ಸೊ ಈ ಒಂದು ಏನು ಈ ಒಂದು ವಿಡಿಯೋಗೆ ಕ್ರೆಡಿಟ್ಸ್ ಏನಿದ್ರು ನಾನು ವಾಸುದೇವ್ಗೆ ಕೊಡ್ತಾ ಇದ್ದೀನಿ. ಹಾಗೆ ವೀಕ್ಷಕರೇ, ನೀವಿಲ್ಲಿ ನೋಡ್ತಾ ಇರ್ಬೋದು ಈವ್ನಿಂಗ್ ಟೈಮಲ್ಲಿ ಕೆ ಆರ್ ಸರ್ಕಲಲ್ಲಿ ಲೈಟಿಂಗ್ಸ್ ಅದೇ ತಾನೇ ಹಾಕ್ತಾಯಿದ್ರು, ಅಂದರೆ ಟೆಸ್ಟ್ ಕಂಡೀಷನಲ್ಲಿ ಇರೋದ್ರಿಂದ. ಸೊ ಆನ್ ಮಾಡಿ ಆಫ್ ಮಾಡಿ ಇದು ಮಾಡ್ತಾಯಿದ್ರು, ಯಾಕಂದರೆ 26ಇಂದ ಅದು ಅಧಿಕೃತವಾಗಿ ಚಾಲನೆ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಟೆಸ್ಟ್ ಕಂಡೀಷನಲ್ಲಿ ಅವರು ಹಲವಾರು ಪ್ರಮುಖ ಬೀದಿಗಳಲ್ಲಿ ಇದು ಮಾಡ್ತಾಯಿದ್ದಾರೆ. ಸದ್ಯಕ್ಕೆ ನೀವು ನೋಡ್ತಾ ಇರುವಂಥ ದೃಶ್ಯ ಏನಿದೆ, ಇದು ಡಿ ದೇವರಾಜ ಅರಸೂರು ಅವರ ರೋಡು, ಅಂದರೆ ರಸ್ತೆ. ಸೊ ನಿಮಗೆಲ್ಲ ಗೊತ್ತಿರ್ಬೋದು ಮೈಸೂರಿನ ನಾಗರಿಕರಿಗೆ, ಪ್ರತಿಯೊಬ್ಬ ನಾಗರಿಕರಿಗೂ ಈ ಒಂದು ರೋಡ್ ಗೊತ್ತಿರುತ್ತೆ. ಅಷ್ಟೊಂದು ಫೇಮಸ್ ಈ ಒಂದು ರೋಡು, ಅಂದರೆ ಪಕ್ಕ ಕಮರ್ಷಿಯಲ್ ರೋಡ್ ಇದು. ಸೊ ಅದಾದ ನಂತರ ನಾನೇನು ಮಾಡಿದ್ದೀನಿ, ಜೇಲ್ ಬಿ ರೋಡ್ಗೆ ಹೋಗಿದ್ದೀನಿ. ಸೊ ಜೇಲ್ ಬಿ ರೋಡಿಂದ ಅಗೇನ್ ನಾನು 100 ಫೀಟ್ ರೋಡ್ಗೆ ಹೋಗಿದ್ದೀನಿ. 100 ಫೀಟ್ ರೋಡಲ್ಲಿ ಹಲವಾರು ಲೈಟಿಂಗ್ಸ್ ಹಾಕಿದರು. ಸೊ ನಾ ಹಿಂದೆ ಹೇಳಿದಂತೆ ಈವನ್ ಹಲವಾರು ಕಚೇರಿಗಳಿಗೆ ಲೈಟಿಂಗ್ಸನ್ನು ಹಾಕಿದ್ದಾರೆ. ಅದೇ ರೀತಿ ನೀವೀಗ ನೋಡಿದಂಥ ದೃಶ್ಯ ಏನಿದೆ ಅದು ಮೈಸೂರು ನಗರದ ಮೂಡ ಕಚೇರಿ. ಸೊ ಮೂಡ ಕಚೇರಿಯಲ್ಲಿ ಈ ರೀತಿ ಹೆರಿಟೇಜ್ ಬಿಲ್ಡಿಂಗ್ಸ್ ಏನಿದೆ ಅದಕ್ಕೆಲ್ಲ ಲೈಟಿಂಗ್ಸ್ ಹಾಕಿದರು. ಅದಲ್ಲದೆ ಹಲವಾರು ಬೀದಿಗಳಲ್ಲಿ ಟೆಸ್ಟ್ ಕಂಡೀಷನ್ ಮಾಡ್ತಿದ್ದರಿಂದ ಸೊ ಒಂದಷ್ಟು ಬೀದಿಗಳಲ್ಲಿ ಮಾತ್ರ ಲೈಟಿಂಗ್ಸ್ ಹಾಕಿದರು. ಸೊ ಈಗ ಸದ್ಯಕ್ಕೆ ನಾವು ಜೇಲ್ ಬಿ ರೋಡಿಂದ 100 ಫೀಟ್ ರೋಡ್ಗೆ ಹೋಗ್ತಾ ಇದ್ದೀವಿ. 100 ಫೀಟ್ ರೋಡ್ ಅಂತಂದರೆ ನಾವಿಲ್ಲಿಂದ ನಾವು ಬೇರೆ ಕಡೆ ಹೋಗ್ಬೋದು. ಸೊ ಈಗ ನೀವು ನೋಡ್ತಾ ಇರುವಂಥ ದೃಶ್ಯ ಏನಿದೆ, ಇದು 100 ಫೀಟ್ ರೋಡ್. ಸೊ 100 ಫೀಟ್ ರೋಡಿಂದ ನಾವೇನು ಮಾಡಿದ್ವಿ, ಅಗೇನ್ ಪುನಃ ನಾವು ಮನೆ ದಾರಿ ಹತ್ರ ಹೊರಟ್ರಿ. ಸೊ ಹೊರಟಾಗ ಅಲ್ಲೂ ಕೂಡ ಒಂದಷ್ಟು ಬೀದಿಗಳಲ್ಲಿ, ಅಂದರೆ ರಸ್ತೆಗಳಲ್ಲಿ ಲೈಟಿಂಗ್ಸ್ನ ಅದೇ ತಾನೇ ಹಾಕ್ತಾಯಿದ್ರು. ಸೊ ಹಾಗಾಗಿ ಸಂಪೂರ್ಣವಾಗಿ ನೀವು ದೀಪಾಲಂಕಾರದ ವ್ಯವಸ್ಥೆಯನ್ನು ನೋಡಬೇಕು ಅಂತಂದರೆ 26th ಆನ್ವರ್ಡ್ಸ್, ಅಂದರೆ ಸೋಮವಾರದ ನಂತರನೇ ನಾವು ಅಧಿಕೃತವಾಗಿ ಮೈಸೂರು ನಗರದಲ್ಲಿ ಜಗಮಗಿಸುವ ದೀಪಗಳನ್ನು ನೋಡ್ಬೋದು, ಅಂದರೆ ರಸ್ತೆಗಳಲ್ಲಿ ಹಾಕಿರುವಂಥ ದೀಪಗಳನ್ನು ನೋಡ್ಬೋದು. ಇನ್ನು ವೀಕ್ಷಕರೇ, ಈ ಒಂದು ಸಮಯದಲ್ಲಿ ನಾನು ನೋಡಿದಾಗೆ ಇಲ್ಲಿ, ಅಂದರೆ ನೀವು ನೋಡ್ತಾ ಇರ್ಬೋದು ಮೈಸೂರು ನಗರದಲ್ಲಿ ಕುದುರೆ ಸವಾರಿ, ಅಂದರೆ ಕುದುರೆ ಗಾಡಿ ಸವಾರಿ ಅನ್ನೋದು ತುಂಬ ಫೇಮಸ್. ಸೊ ನಾನು ಹೋದಂಥ ಸಂದರ್ಭದಲ್ಲಿ ಆ ಕುದುರೆ ಗಾಡಿಗಳಿಗೂ ಕೂಡ ವಿಶೇಷವಾಗಿ ದೀಪಾಲಂಕಾರವನ್ನು ಮಾಡಿ ಕುದುರೆ ಗಾಡಿಗಳನ್ನ ಪ್ರವಾಸಿಗರು ಅದರಲ್ಲಿ ಪ್ರಯಾಣ ಮಾಡುವಂಥ ಅವಕಾಶವನ್ನು ನೀವು ಪಡ್ಕೊಳ್ಬೋದು. ಸೊ ಇದರಲ್ಲೂ ಕೂಡ ಒಂದು ಅಂದರೆ ಟಾಂಗ ಸವಾರಿ ಅಂತ ಹೇಳ್ತಾರೆ. ಮಹಾರಾಜರ ಕಾಲದಿಂದಲೂ ಸಹ ಈ ಒಂದು ಟಾಂಗ ಸವಾರಿ ಮೈಸೂರು ನಗರದಲ್ಲಿ ಅತ್ಯಂತ ಜನಪ್ರಿಯವಾದಂಥ ಸಾರಿಗೆ ವ್ಯವಸ್ಥೆ. ಸೊ ಇಂದು ಕೂಡ ಮೈಸೂರು ಎಷ್ಟೇ ಬೆಳವಣಿಗೆ, ಅಂದರೆ ಮೈಸೂರಿನಲ್ಲಿ ಇನ್ಫೋಸಿಸ್ ಇದೆ, ವಿಪ್ರೋ ಇದೆ, ಸೊ ಐಟಿ ಬಿಟಿನಲ್ಲಿ ಕೂಡ ನಾವು ಬೆಳೆದಿದ್ರು ಕೂಡ ಮೈಸೂರು ಅನ್ನೋದು ಏನಿದೆ ಇಂದಿಗೂ ಸಹ ಸಾಂಸ್ಕೃತಿಕ ನಗರವಾಗಿ, ಮತ್ತು ಅಷ್ಟೇ ತನ್ನದೇ ಆದಂಥ ಒಂದು ಸಂಸ್ಕೃತಿ ಕಲೆಗಳನ್ನು ಇಂದಿಗೂ ಸಹ ಇಟ್ಕೊಂಡಿದೆ. ಸೊ ನಾವು ಎಷ್ಟೇ ಮುಂದುವರೆದ್ರೂ ಕೂಡ ನಮ್ಮದೇ ಆದಂಥ ಒಂದು ನಮ್ಮತನ ಅನ್ನೋದು ಏನಿರುತ್ತೆ ಅದನ್ನು ಮೈಸೂರು ನಗರದಲ್ಲಿ ನಾವು ಕಾಣ್ಬೋದು. ಹಾಗೆ ವೀಕ್ಷಕರೇ, ಮೈಸೂರು ನಗರದ ಮತ್ತೊಂದು ವಿಶೇಷತೆ ಏನಪ್ಪ ಅಂತಂದರೆ, ನೀವು ನೋಡ್ತಾ ಇರ್ಬೋದು ವಿಶಾಲವಾದ ರಸ್ತೆಗಳು, ಟ್ರಾಫಿಕ್ ಸ್ವಲ್ಪ ಕಡಿಮೆ ಇರುತ್ತೆ, ಬಟ್ ದಸರಾ ಟೈಮಲ್ಲಿ ಟ್ರಾಫಿಕ್ ಇರುತ್ತೆ. ಯಾಕಂದರೆ ನಾನು ವೀಡಿಯೋ ಮಾಡಬೇಕಾದ್ರೂ ಕೂಡ ಟ್ರಾಫಿಕ್ ಇತ್ತು, ಅಂದರೆ ಬೆಂಗಳೂರು ನಗರದಲ್ಲಿ ನಮಗೆ ಏನು ಅನುಭವ ಆಗುತ್ತೆ ಸೇಮ್ ಅದೇ ಅನುಭವ ಇಲ್ಲೂ ಕೂಡ ಆಗ್ತು. ನೀವಿಲ್ಲಿ ನೋಡ್ತಾ ಇರ್ಬೋದು ಚಾಮರಾಜ ಸರ್ಕಲ್ ಅಂತ ಏನಿದೆ, ಸೊ ಆ ಒಂದು ಸರ್ಕಲ್ ಅಂದರೆ ಕೋಟೆ ಆಂಜನೇಯ ಸ್ವಾಮಿ ಟೆಂಪಲ್ ಮುಂದೆ ಏನು ಒಂದು ಸರ್ಕಲ್ ಇದೆ, ಸೊ ಅದೊಂದು ಫೇಮಸ್ ಸರ್ಕಲ್. ಸೊ ಅಲ್ಲಿಂದ ಮುಂದೆ ಹೋಗ್ಬೇಕಾದ್ರೆ ನಾವು ಟುವರ್ಡ್ಸ್ ಕೆ ಆರ್ ಸರ್ಕಲ್ ಕಡೆ ಹೋಗ್ಬೇಕಾದ್ರೆ ಟ್ರಾಫಿಕ್ ಇತ್ತು. ಸೊ ಟ್ರಾಫಿಕ್ ಯಾಕಪ್ಪ ಇರುತ್ತೆ ಅಂತಂದರೆ, ಸೊ ಇಟ್ಸ್ ಒನ್ ಆಫ್ ದ ಬಿಗ್ಗೆಸ್ಟ್, ಅಂದರೆ ಜಂಕ್ಷನ್, ಬ್ಯುಸಿಯೆಸ್ಟ್ ಜಂಕ್ಷನ್ ಕೆ ಆರ್ ಸರ್ಕಲ್. ಸೊ ಹಾಗಾಗಿ ಮತ್ತು ಅದೊಂದೇ ನಗರ ಬಸ್ ನಿಲ್ದಾಣ ಕೂಡ ಇದೆ. ಸೊ ಅದರ ಜೊತೆಗೆ ಆ ನಗರ ಬಸ್ ನಿಲ್ದಾಣದ ಎದುರುಗಡೆ ಗರುಡ ಮಾಲ್ ಕೂಡ ಇದೆ. ಸೊ ಅದು ಕೂಡ ಇತ್ತೀಚೆಗೆ ಮೈಸೂರು ನಗರಕ್ಕೆ ಕಾಲಿಟ್ಟಿದೆ. ಮೈಸೂರು ನಗರಕ್ಕೆ ಅದೊಂದು ರೀತಿಯ ಹೆಮ್ಮೆ ಅಂತಲೇ ಹೇಳ್ಬೋದು ಗರುಡ ಮಾಲ್, ಯಾಕಂದರೆ ಅದು ದಟ್ ಈಸ್ ಆಲ್ಸೋ ಒನ್ ಆಫ್ ದ ಶಾಪಿಂಗ್ ಸೆಂಟರ್ ಇನ್ ಮೈಸೂರು ಸಿಟಿ. ಸೊ ಮೈಸೂರು ಮಾಲ್ ಆಫ್ ಮೈಸೂರು ಜೊತೆಗೆ ಗರುಡ ಮಾಲ್ ಕೂಡ ಒಂದು
ಬಿಗ್ಗೆಸ್ಟ್ ಶಾಪಿಂಗ್ ಸೆಂಟರ್. ಸೊ ಅದು ಕೂಡ ಕೆ ಆರ್ ಸರ್ಕಲ್ ಟುವರ್ಡ್ಸ್ ಕೆ ಆರ್ ಸರ್ಕಲ್ ರೋಡಲ್ಲಿ ಇರೋದ್ರಿಂದ ಸೊ ಈ ಒಂದು ರಸ್ತೆಯಲ್ಲಿ ಟ್ರಾಫಿಕ್ ಆಗಿತ್ತು. ಸೊ ಸ್ವಲ್ಪ ಬೇರ್ ಮಾಡ್ಕೊಳ್ಬೇಕಾಗತ್ತೆ ಮೈಸೂರು ನಗರದವರು ಅಷ್ಟೇ, ಹೊರಗಡೆಯಿಂದ ಬಂದಂಥ ಪ್ರವಾಸಿಗರು ಅಷ್ಟೇ. ನಮ್ಗೆ ಏನನ್ಸುತ್ತೆ ಹೊರಗಡೆಯಿಂದ ಬಂದಾಗ, ಸೊ ಮೈಸೂರು ನಗರ ಕೂಡ ಬೆಂಗಳೂರು ನಗರದಷ್ಟೇ ಟ್ರಾಫಿಕ್ ಆಗ್ತಿದೆ ಅಂತ. ಸೊ ಅದು ನಮ್ಮ ಖಂಡಿತ ನಮ್ಮ ತಪ್ಪು ಭಾವನೆ. ಸೊ ದಸರಾ ಟೈಮಲ್ಲಿ ಮಾತ್ರ ಆ ರೀತಿ ಆಗುತ್ತೆ. ಅದು ಬಿಟ್ಟರೆ ನೀವು ಮೈಸೂರಲ್ಲಿ ಇಂದಿಗೂ ಸಹ ಟ್ರಾಫಿಕ್ ಫ್ರೀ ರೋಡನ್ನು ನೋಡ್ಬೋದು, ವಿಶಾಲವಾದಂಥ ರಸ್ತೆಗಳನ್ನು ನೋಡ್ಬೋದು, ಕಾಣ್ಬೋದು, ಹಸಿರನ್ನು ಕಾಣ್ಬೋದು. ಸೊ ಹಾಗಾಗಿ ಪ್ರತಿಯೊಬ್ಬರಿಗೂ ಕೂಡ ಮೈಸೂರು ನಗರ ಇಷ್ಟ ಆಗುತ್ತೆ. ಈವನ್ ನನಗೂ ಕೂಡ ಇಷ್ಟ ಆಗುತ್ತೆ, ಯಾಕಂದರೆ ಇದು ನಮ್ಮ ಊರು, ನಮ್ಮ ಮೈಸೂರು. ಸೊ ನಮ್ಮ ನಾಡಹಬ್ಬವನ್ನು ಮಾಡ್ತಾ ಇದ್ದೀವಿ. ಸೊ ಈ ಬಾರಿಯ ದಸರಾಗೆ ನಿಮ್ಮೆಲ್ರಿಗೂ ಕೂಡ ನನ್ನ ಕಡೆಯಿಂದ ಆರ್ಥಿಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಮೈಸೂರು ನಗರಕ್ಕೆ ಪ್ರತಿಯೊಬ್ಬರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಎಲ್ರಿಗೂ ಕೂಡ ನಮಸ್ಕಾರ, ಒಳ್ಳೆಯದಾಗಲಿ.